ನಾಲ್ಕು ದಿವಸ ಹಿಂದೆ 15,000 ಆಗುತ್ತೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ 2.5 ಲಕ್ಷ ಅಂತ ಹೇಳ್ತೀರಾ. ನಾನು ಎಲ್ಲಿಂದ ತರೋದು ಸರ್? ಅವೆಲ್ಲ ಗೊತ್ತಿಲ್ಲಮ್ಮ. ಅಷ್ಟು ಕಟ್ಟಿದ್ರೆ ನಿಮ್ಮ ಗಂಡನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಅದು ಇವತ್ತೇ ಕಟ್ಟಿದ್ರೆ 2.5 ಲಕ್ಷ ರೂಪಾಯಿ, ನೀನು ನಾಳೆ ಕಟ್ತೀನಿ ಅಂತ ಹೇಳಿದ್ರೆ 30,000 ರೂಪಾಯಿ 30,000 ರೂಪಾಯಿ ಹಿಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ದಯವಿಟ್ಟು ನನ್ನ ಹತ್ರ ಕಾಸಿಲ್ಲ, ಅಷ್ಟೇ ಇದರಲ್ಲಿ ಮಾಡಿಕೊಡಿ ಸರ್. ನೋಡಮ್ಮ, ಅವೆಲ್ಲ ಆಗೋದಿಲ್ಲ, ನಾವು ಬಡವರು ಸರ್, ಆಗ್ತಾ ಇಲ್ಲ ನಮಗೆ. ಎಷ್ಟು ಸಲ ಹೇಳ್ಬೇಕಮ್ಮ, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಏನಿದ್ದಲ್ಲ, ಯಾರಿವರಲ್ಲ, ಮೂರು ದಿನದಲ್ಲೆಲ್ಲ ಬದಲಾಗೋಗಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಶಿವು. ಇದು ನಮ್ಮ ಹಾಸ್ಪಿಟಲ್ ಏನಾ? ಭಯ ಪಟ್ರೆ ಏನು ಪ್ರಯೋಜನ ಇಲ್ಲ, ಬಾ ನೋಡೋಣ. ಹಲೋ, ಹಾ ಸರ್, ನಾಳೆ ಕಾಲ್ ಮಾಡಿ. ಓಕೆ ಫೈನ್, ನಾಳೆ ಕಾಲ್ ಮಾಡಿ. ಇಲ್ಲಿ ನೋಡಿ ಸರ್, ಆಮೇಲೆ ಬನ್ನಿ ಸರ್. ಇವಾಗ ಯಾರ ಹತ್ರನು ಮಾತಾಡೋಕೆ ಟೈಮ್ ಇಲ್ಲ, ಪೇಷಂಟ್ನ ಇವಾಗ ಯಾರು ನೋಡೋಕ್ಕಾಗಲ್ಲ, ಸಾರಿ. ಅಲ್ಲ, ಒಂದ್ ನಿಮಿಷ ನನ್ನ ಮಾತು ಕೇಳಿ, ಆಮೇಲೆ ಬನ್ನಿ ಅಂತ ಹೇಳಿದ್ನಲ್ಲ. ಬ್ರದರ್ ಒಂದ್ ನಿಮಿಷ. ಅಲ್ಲ, ಅದು ಫಸ್ಟ್ ದುಡ್ಡು ಕೊಟ್ರೆ ಸಿಫ್ಟ್ ತಗೊಂಡ್ಬನ್ನಿ, ಆಮೇಲೆ ಮಾತಾಡೋಣ. ಅಯ್ಯೋ, ಹಾಲು ಕುಡಿತಿದ್ದೀರಾ ಯಾಕೆ? ಅಯ್ಯೋ, ನಾನು ಫೋನಲ್ಲಿ ಏನೋ ತೋರಿಸೋಣ ಅಂತ ಬಂದೆ. ಆ ಫೋನಲ್ಲಿ ಇರೋದನ್ನ ನೋಡಿ ಆಮೇಲೆ ಹಾಲು ಕುಡಿತಿದ್ದಿದ್ರೆ ಒಂದು ಅರ್ಥ ಇರೋದು. ಅಂಥದ್ದೇನು ವಿಷಯ? ಅಯ್ಯೋ ಮೇಡಮ್, ನಮ್ಮ ಸೌಂದರ್ಯ ಅವ್ರದ್ದು ಆಸ್ಪತ್ರೆ ಇದೆಯಲ್ಲ, ನಮ್ಮ ದೃಷ್ಟಿದು ನಮ್ಮ ದೃಷ್ಟಿ ಇಲ್ಲ, ನಮ್ಮ ದೃಷ್ಟಿ ಅಲ್ಲ, ಬರೀ ದೃಷ್ಟಿ ಸರಿನಾ? ಹಾಸ್ಪಿಟ್ಲಲ್ಲಿ ಅವ್ಯವಹಾರ ನಡೀತಿದೆ ಅಂತ ಎಲ್ಲರೂ ಗಲಾಟೆ ಮಾಡ್ತಿದ್ದಾರೆ. ಓಹೋ, ಅಯ್ಯ ಏನ್ ಮೇಡಮ್ ಇಷ್ಟೊಂದು ಈಸಿಯಾಗಿ ಓಹೋ ಅಂತಿದ್ದೀರಾ? ಅಯ್ಯೋ ಇದು ನೋಡಿ ಇರಿ, ಸಂಜೆ ಒಳಗಡೆ ದುಡ್ಡು ಕೊಡ್ತೀನಿ, ಆಪರೇಷನ್ ಮಾಡಿ ಅಂತ ಹೇಳಿದ್ರೆ ಪೇಷಂಟ್ನ ಹೊರಗಾಗ್ತಿದ್ದಾರೆ. ಇವ್ರಿಗೇನು ಮಾನವೀಯತೆ ಇಲ್ವಾ, ಮನುಷ್ಯತ್ವ ಇಲ್ವಾ? ಇದು ಒಂದು ಹಾಸ್ಪಿಟ್ಲು, ಇದು ಒಂದು ಡಾಕ್ಟರ್. ಇವರು ಇಂಥ ಆಸ್ಪತ್ರೆ ಇದ್ರೆಷ್ಟು ಹೋದ್ರೆ ಎಷ್ಟು, ಇವ್ರಿಗೆ ಬುದ್ಧಿ ಕಲ್ಸಿದ್ರೆ ಜನ ಎಚ್ಚೆತ್ಕೋತಾರೆ. ಓಹೋ, ಮುದ್ದು ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಬೆಂಕಿ ಬಿತ್ತು, ಏನ್ ನೋಡ್ತಾ ನಿಂತಿದ್ದೀರ? ಹೊಡೆದು ಬಿಸಾಕಿ. ಪಾಪ, ಕೊನೆಗೂ ಬೀದಿಗೆ ಬಂದ್ಬಿಡ್ತು. ಓ ಮೇಡಮ್, ಇದನ್ನೆಲ್ಲ ಮೊಬೈಲ್ ನೋಡೋ ಬದಲು ಲೈವ್ ಅಲ್ಲಿ ನೋಡಬೇಕಿತ್ತು. ಹ್ಮ್, ನಿಜ ಮೇಡಮ್. ಅದ್ಯಾರು ಈ ಕೆಲಸದ ಹಿಂದೆ ಇದಾರೋ ಅವ್ರ ಕಾಲ್ ಮೇಲೆ ಕಮಲ ಇಟ್ಟು ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಿದೆ. ಮೇಡಮ್ಮು, ಯಾಕೆ ಹೀಗೆ ನಗ್ತಾ ಇದ್ದೀರಾ? ಹಾಗಾದ್ರೆ ಆ ಕಮಲನ ತಗೊಂಡು ಬಂದು ನನ್ನ ಪಾದದ ಮೇಲೆ ಇಡು. ಅಂದ್ರೆ ರಾಜೀವ, ನಾನು ಕ್ಲೂ ಕೊಡ್ತಾನೆ ಮತ್ತೆ ಇಷ್ಟರಲ್ಲಿ ನಾನೊಂದು ದೊಡ್ಡ ಆಟ ಆಡ್ತೀನಿ ಅಂತ. ಓ, ಇದೇನಾದು ಹೇಳಿರ್ಲಿಲ್ವಾ ನಾನು ಆ ಗೌರವ್ಗೆ ಸಾಲ ತೀರ್ಸಕ್ ಮೂಲನ ಇಲ್ದಾರಾಗ ಮಾಡ್ಬಿಡ್ತೀನಿ ಅಂತ. ನಾನು ಕಳಿಸಿದೊಂದು ಖಾಲಿ ಆಳೆ ಅವ್ರ ಬಾಳ್ನೆ ಹಾಳು ಮಾಡ್ಬಿಡ್ತು. ಅವರು ನನ್ನ ಕುರ್ಚಿ ಅಳ್ಳಾಡ್ಸಕ್ ಬಂದ್ರು, ಆದ್ರೆ ನಾನು ಅವ್ರ ರಾಜ್ಯನೇ ಕಿತ್ಕೊಂಡ್ಬಿಟ್ಟೆ. ಇದು ಅಹಲ್ಯ ಅಂದ್ರೆ. ಸರ್, ಯಾರು ನೀವಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಮೊದಲು ನೀವ್ಯಾರು ಹೇಳ್ರಿ ರೀ.
ಇವ್ರನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ಇಲ್ಲಿನ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಿದ್ದವರು. ಯಾವ ಕಾಲದ ವಿಚಾರ ಮಾತಾಡ್ತಾ ಇದ್ದೀರಾ? ಇವತ್ತೆಲ್ಲ ಬದಲಾಗಿದೆ, ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಕಾಣತ್ತೆ. ಹೊರಡಿ ಮೊದಲು. ಸುಮ್ಮನೆ ಗಲಾಟೆ ಮಾಡಿದ್ರೆ ಪೊಲೀಸವ್ರನ್ನ ಕರೆಸ್ಬೇಕಾಗಿ ಬರುತ್ತೆ. ಇಡಿಯಟ್, ಯಾರಿಗೆ ಹೇಳ್ತಾ ಇದ್ಯಾ ಹೊರಗೋಗೋದಕ್ಕೆ? ಅವ್ನು ಯಾರು ಅನ್ಕೊಂಡಿದ್ಯಾಕ್ ಬರ್ತೀರಾ? ಇನ್ನೂ ಏನಾಗ್ಬೇಕು? ಏನ್ ಸುಮ್ನೆ ಇರೋದು? ನಿಮ್ಗೆ ಯಾರಿ ಪರ್ಮಿಷನ್ ಕೊಟ್ಟಿದ್ದು ಹೊರಗಡೆ ಬರಕ್ಕೆ? ನಮ್ ಹಾಸ್ಪಿಟಲ್ ಒಳಗಡೆ ಬರೋದಕ್ಕೆ ನಿಮ್ ಪರ್ಮಿಷನ್ ಬೇಕಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಒಬ್ಬೊಬ್ಬನಿಗೂ ಹೊಡೆದು ಹೊರಗೆ ಹಾಕ್ಬಿಡ್ತೀನಿ. ಯಾರು ಇರಲ್ಲ ಇವೆಲ್ಲ. ನಮ್ಮನೆ ಯಾರು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನೀವೆಲ್ಲ ಯಾರು ಏನು ಅನ್ನೋದ್ ನನಗೆ ಗೊತ್ತಿಲ್ಲ, ಆದ್ರೆ ಈ ಹಾಸ್ಪಿಟಲ್ ಓನರ್ ನಾವು, ಇದು ನಮ್ಮ ಅಪ್ಪನ ಆಸ್ತಿ, ಯಾಕೆ ಹೀಗೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ? ಅದನ್ನ ನ್ಯಾಯವಾಗಿ ಸಮಾಧಾನವಾಗಿ ಮಾತಾಡ್ಬೇಕು ಮೇಡಮ್. ಏನ್ ಇವ್ರೊಬ್ರಿಗೆ ನಾ ಕೈ ಇರೋದು? ಕೋಪ ಬರಲ್ವೇನ್ರಿ? ಸಡನ್ ಆಗಿ ಯಾರೋ ಬಂದು ನಮ್ಮ ಆಸ್ಪತ್ರೆಗೆ ನಮ್ಮನ್ನ ಬಿಡಲ್ಲ ಅಂದ್ರೆ ಹೇಗೆ? ಇದು ನಿಮ್ಮ ಆಸ್ಪತ್ರೆ ಅಲ್ಲ ಮೇಡಮ್, ನಮ್ಮನ್ನೆಲ್ಲ ಕೆಲ್ಸಕ್ಕೆ ಸೇರ್ಸ್ಕೊಂಡಿರೋ ಬಾಸ್ ಬೇರೆ ಇದಾರೆ. ಯಾರದು? ನಾನೇ. ನೀವು ಮಿಥುನ್ ಅಂತ? ಐ ಥಿಂಕ್ ಯು ಆರ್ ದೃಷ್ಟಿ. ಯೆಸ್, ಹೂ ಆರ್ ಯು? ನಿಮಗೂ ಈ ಹಾಸ್ಪಿಟಲ್ಗೂ ಏನು ಸಂಬಂಧ? ಇಷ್ಟು ದಿವಸ ನಿಮಗೂ ಈ ಆಸ್ಪತ್ರೆಗೂ ಏನು ಸಂಬಂಧ ಇತ್ತೋ ಅದೇ ಸಂಬಂಧ. ಅರ್ಥ ಆಗ್ಲಿಲ್ವಾ? ಈ ಆಸ್ಪತ್ರೆ 51% ಸ್ಟೇಕ್ ನನಗೆ ಸೇಲ್ ಮಾಡಿದೆ. ನಿಮಗೆ ಯಾರು ಸೇಲ್ ಮಾಡಿದ್ರು? ಇಲ್ಲ, ನೀವು ಯಾವುದೋ ಕನ್ಫ್ಯೂಷನ್ ಹೇಳಿದ್ದೀರಾ. ಕನ್ಫ್ಯೂಸ್ ಆಗಿ ಈ ಇಡೀ ಸಂಸ್ಥೆನೇ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಷ್ಟು ದಡ್ರಲ್ಲ ನಾವು. ಸೇಲ್ ಆಗಿರೋ ಪೇಪರ್ಸ್ ಇಲ್ಲೇ ಇದೆ, ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೋಬಹುದು. ನೀವು ಗಲಾಟೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅದನ್ನ ಸೌಂದರ್ಯ ಅವರಿಗೆ ಕೇಳಿ, ಯಾಕಂದ್ರೆ ಸೈನ್ ಮಾಡಿರೋದು ಅವರೇ. ಇನ್ ಮುಂದೆ ಇಲ್ಲಿನ ಮ್ಯಾನೇಜ್ಮೆಂಟ್ನ ನಾವು ನೋಡ್ಕೋತೀವಿ. ನಿಮಗೂ ಆಸ್ಪತ್ರೆಗೂ ಏನು ಸಂಬಂಧ ಇಲ್ಲ ಅಂತ ನಾನು ಹೇಳಲ್ಲ, ಯು ಆರ್ ಜಸ್ಟ್ ಎ ಸಿಂಪಲ್ ಪಾರ್ಟ್ನರ್ ಅಷ್ಟೇ. ನೀವು ಫರ್ದರ್ ಏನೇ ಮಾತಾಡಬೇಕಿದ್ರು ಸೈನ್ ಮಾಡಿದವ್ರ ಹತ್ರ ಮಾತಾಡ್ಕೊಳ್ಳಿ. ಸರ್, ಹೊರಗಡೆ ಗಲಾಟೆ ಜಾಸ್ತಿ ಆಗಿದೆ ಸರ್. ಸರಿ, ನೀವಿನ್ನು ಹೊರಡಿ, ನನಗೆ ಸ್ವಲ್ಪ ಕೆಲಸ ಇದೆ.